ಇಬ್ರಾಹಿಂ ಅವರು ಜೆಡಿಎಸ್ ಸೇರಿದ ತಕ್ಷಣ ಜೆಡಿಎಸ್ ಚಿತ್ರಣ ಬದಲಾಗಿ 123 ಸೀಟ್ ಬಂದ್ಬಿಡ್ತಾವ. ಆಗ ಹೇಳಿದ್ರು ಬಹುಮತ ಎರಡಿತ್ತು ಆಪು ದೆಲ್ಲಿಯಲ್ಲಿ ಏನಾಯ್ತು, ಪಂಜಾಬ್ ಏನಾಯ್ತು, ಒಂದು ಸಲ ಒಂದು ವಾತಾವರಣ ಬೀಸ್ತು ಅಂದ್ರೆ ಗಾಳಿ, ಅದರಲ್ಲೂ ಕರ್ನಾಟಕದ ಗಾಳಿ ಇಲ್ಲಿ 5 ನಿಮಿಷದಲ್ಲಿ ಚಾಮರಾಜನಗರದಿಂದ ಬೀದರಿಗೆ ಸುದ್ದಿ ಹೋಗುತ್ತೆ, ಅಷ್ಟು ಫಾಸ್ಟ್ ಇದೆ ಕಮ್ಯುನಿಕೇಶನ್ ಇಲ್ಲಿ. ಕಾರಣ ಇವೆಲ್ಲ ಸಮಾಜಗಳು ರಾಜಕೀಯವಾಗಿ ಹುಷಾರಾಗಿದ್ದಾವೆ, ಲಿಂಗಾಯತರಾಗ್ಲಿ ಒಕ್ಕಲಿಗರಾಗ್ಲಿ. ನಿಮಗೆ ಇಷ್ಟೇ ಹೇಳ್ತೀನಿ, ಬರೀ ಒಕ್ಕಲಿಗರು ಸಾಬರು ಸೇರಿದ್ರೆ 65 ಸೀಟ್ ಬರ್ತವೆ, ಇದು ಗೊತ್ತೈತೆ ಸಿದ್ದರಾಮಯ್ಯ. ಲಿಂಗಾಯತರು ಸಾಬರು ಸೇರಿದ್ರೆ 110 ಸೀಟ್ ಬರ್ತವೆ, ಇದು ಗೊತ್ತಿದೆ. ವೀರೇಂದ್ರ ಪಾಟೀಲ್ರು 173 ಸೀಟ್ ಬಂತು, ಅವ್ರು KPCC ಅಧ್ಯಕ್ಷರಾಗಿದ್ದಾಗ ಹೇಗೆ ಬಂತು? ಸೊ ಈ ಲೆಕ್ಕಾಚಾರ ನನಗೆ ಗೊತ್ತಿದೆ, ಯಾವ ಕಾನ್ಸ್ಟಿಟ್ಯೂನ್ಸಿ ಯಾರಿಗೆ ಇಟ್ಟರೆ ಹಾಕತ್ತೆ. ಅದಕ್ಕೆ ನಾವೇನಿದೆ ಅಂದ್ರೆ ಕರಿಯೋ ಹೊಸನೇ ಹುಡುಕ್ತಾ ಇದ್ದೀವಿ. ಈ ಗೊಡ್ಡೆಮ್ಮೆಗಳು ಕಾಂಗ್ರೆಸ್ನಾಗ ಇದಾವಲ್ಲ, ಯಾರಾದ್ರೂ ಒಂದು 4 ಕೋಟಿ ತರೋಗಿದ್ದಾರೇನ್ರಿ, ತೋರಿಸ್ತೀನಿ ಇಂಥ ಲೀಡರ್ ಅದಾರೆ. ಶಿವಶಂಕರಪ್ಪ ವೀರಶೈವ ಮಹಾಮುಖಂಡರು, ಯಡಿಯೂರಪ್ಪನ ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ತಾರೆ, ನಮ್ಮ ಪಾರ್ಟಿ MLA ಸರ್ ಅವ್ರಿಗೆಲ್ಲೋ ಸಾಬರ್ ಓಟಿಂದ. ಅದನ್ನ ನಾನು ಹೇಳಿದ್ದಕ್ಕೆ ಉಗ್ರಪ್ಪನಿಗೆ ಕರ್ಕೊಂಡು ಹೋಗಿ ನನಗೆ ಬಯಸಿದ್ರು ದಾವಣಗೆರೆಯಲ್ಲಿ, ಇಲ್ಲಿ ಮಾಡಲಿಲ್ಲ. ಅಲ್ಲಿ 4 ಓಟ್ ಇರುತ್ತ, ಓಟ್ ನಮ್ಮದು 1,05,000 ಓಟ್ ಇದೆ ದಾವಣಗೆರೆಯಲ್ಲಿ ಮುಸ್ಲಿಮ್ಸ್ದು, ಇವನೇ ಕ್ಯಾಂಡಿಡೇಟು, 60,000-70,000 ಓಟ್ ಬರ್ತಾವ್ರ ಅಷ್ಟೇ. ನನ್ನ ಸಲಹೆ ಇದೆ, ಇವ್ರಿಗೆ ಕೇಳಿದೆ ಶಿವಶಂಕರಪ್ಪ ನಿಮ್ಮ ಮನೆಯವ್ರು ಏನಾದ್ರು ನಿಮ್ಗೆ ಓಟ್ ಹಾಕ್ತಾರ ಅಂತ. ಆದ್ರೆ ಅವ್ರು ಹೇಳೋ ಇಷ್ಟೇ ಏನು ಹೇಳ್ಯಾರಪ್ಪನ್ನ, ಯಾರಾದ್ರೂ ಮುಟ್ಟಿದ್ರೆ ನಾವು ಬಿಡಲ್ಲ, ನೀವು ಕಾಂಗ್ರೆಸ್ನವ್ರು ಏನಾದ್ರೂ ಆಕ್ಷನ್ ತಗೊಂಡ್ರ. ನಾನು ದೇವೇಗೌಡರು ಮನೆ ಹೋದ ತಕ್ಷಣ ನಿಮಗೆ ನೋವಾಗ್ತಿತ್ತು ಹೊಟ್ಟೆಗೆ. ಶಿವಶಂಕರಪ್ಪ ಯಡಿಯೂರಪ್ಪನ ಮುಖ್ಯಮಂತ್ರಿ ಅಂತ ಹೇಳಿದಾಗ ನೀವೇನಾದ್ರೂ ಅಂದಮೇಲೆ ಶೋಕಾಸ್ ನೋಟಿಸ್ ಕೊಟ್ರ? ಇಲ್ಲ, ಕಾರಣ ಶೋ ಪೀಸ್ ನಲ್ಲಿ ಇರೋದು ಒಂದೇ ಪೀಸ್ ಇದು, ಇದು ಕಾಪಾಡಿ ಏನ್ ಮಾಡ್ತೀರಿ? MB ಪಾಟೀಲ್ ಕೂಡೋಕ್ಲಿಗರು ಲಿಂಗಾಯತರಲ್ಲ. ನಿನಗೆ ಯಾವ್ಯಾವ ಜಾತಿ ಕೇಳಿದ ಹೇಳ್ತೀನಿ, ಲಿಂಗಾಯತರ ಸಹದ್ರ ಯಾರು, ಪಂಚಮಸಾಲಿಯರು ಯಾರು, ಐನವ್ರು ಯಾರು, ವಿರಕ್ತ ಮಠ ಅಂದ್ರೆ ಏನು ಮಠ, ಇವೆಲ್ಲ ಇತಿಹಾಸ ತಿಳ್ಕೊಂಡಿರ್ತಕ್ಕಂಥ ನಾವು. ಅದಕ್ಕೆ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ ಸಿಟ್ಟಿದೆ ನನ್ನ ಮೇಲೆ, JDSಗೆ ಹೋದ್ರ ಅನುಕೂಲ ಆಗತ್ತೆ ಅನ್ನಕ್ಕಂಥದ್ದು ಅವ್ರಿಗೆ ಇವರಿಗೂ ಗೊತ್ತಾಗಿದೆ. ಲೆಟ್ ಅಸ್ ಸಿ ಹೇಗೆ ನಮ್ಮನ್ನ ಕುಮಾರಸ್ವಾಮಿಯವರು, ದೇವೇಗೌಡರು, ರೇವಣ್ಣ ಅವರು ಯಾವ ರೀತಿ ಏನು ಯಾವ ರೀತಿ ಮಾಡಬೇಕು ಏನು ಚರ್ಚೆ ಮಾಡಿದ್ದಾರೆ. ಎಸ್ ಸರ್, ಒಂದು ವೇಳೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.